Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮುರಳಿ ಸರ್, ಅವ್ವ ಮುರಳಿ ಸರ್ ಬಂದಿದ್ದಾರೆ. ಬನ್ನಿ ಮುರಳಿ ಸರ್. ಮುರಳಿ ಸರ್, ಏನ್ ಸರ್ ಕರೆದ್ರು ಹಾಗೆ ಬರ್ತಾನೆ ಇದ್ದೀರಲ್ಲ, ಏನಾದ್ರು ಪ್ರಾಬ್ಲಮ್? ಸ್ನೇಹ ಅಮ್ಮ, ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಅಂತ ಬಂದೆ. ಸರಿ ಮಿಸ್, ನಾನು ಹೊರಡ್ತೀನಿ. ಶ್ರೀ, ಇಟ್ಸ್ ಓಕೆ, ನೀವು ಇಲ್ಲಿರೋದ್ರಿಂದ ನಮಗೇನು ತೊಂದರೆ ಇಲ್ಲ, ನೀವಿಲ್ಲೇ ಇರಿ. ಅಲ್ಲ ಅದು ಶ್ರೀ ಇರಿ ಸರ್. ಏನ್ ವಿಷಯ? ನನ್ನ ಕ್ಷಮಿಸ್ಬಿಡಿಮ್ಮ, ನಮ್ಮ ಅಪ್ಪ ಅಮ್ಮ ನಿಮ್ಮ ಹತ್ರ ಆತರ ನಡ್ಕೋಬಾರ್ದಾಗಿತ್ತು. ಅಕ್ಕ ಎಲ್ಲ ಹೇಳಿದ್ರು, ಅವ್ರ ಆತರ ನಡ್ಕೊಂಡಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಹೇಳಿ ಏನಾಯ್ತು ಅವ್ವ? ನೀನ್ ಇವ್ರ ಮನೆಗೆ ಹೋಗಿದ್ಯಾ? ಅವ್ರು ಏನ್ ಹೇಳಿದ್ರು? ಏನಾಯ್ತಲ್ಲಿ ಹೇಳವ್ವ. ನಮ್ಮ ಅಪ್ಪ ಅಮ್ಮ ಇವ್ರನ್ನ ಮನೆ ಒಳಗಡೆ ಕರ್ಕೊಳ್ದೆ ಅವಮಾನ ಮಾಡಿ ಕಳ್ಸಿದ್ದಾರೆ ಸ್ನೇಹ ಅವ್ರ. ಯಾರ ಹತ್ರ ಹೇಳ್ಬಾರ್ದು ಅವ್ರ ಹತ್ರನೇ ಹೇಳಿದ್ರಲ್ಲ ಸರ್. ಏನ ಅವ್ವ, ಏನವ್ವ ಇವ್ರು ಹೇಳ್ತಿರೋದು ನಿಜಾನ? ನೇಹ ಕೂಗಾಡ್ಬೇಡ. ಅದ್ ಹೇಗ ಅವ್ ನಿನ್ ಹತ್ರ ಆತರ ನಡ್ಕೊಂಡ್ರು? ಗಂಡಿನ ಕಡೆಯವರು ಅನ್ನೋ ಅಹಂಕಾರನ? ನೀವೇನ್ ಸರ್ ಇಲ್ ಬಂದ್ ಕ್ಷಮೆ ಕೇಳ್ತಿದ್ದೀರಲ್ಲ, ನಿಮ್ ಅಪ್ಪ ಅಮ್ಮಂಗ್ ಹೋಗಿ ಬುದ್ಧಿ ಹೇಳೋದಲ್ವಾ? ನೇಹ ನೀವೇನ್ರಿ ಅವ್ನ ಮನೆ ಬಿಟ್ಟು ಹೋಗುವಾಗ ನೋಡ್ಕೊಂಡು ಸುಮ್ನೆ ನಿಂತಿದ್ದೀರಲ್ಲ. ಇನ್ನೇನ್ ಮಾಡ್ಬೇಕಿದ್ ಅಂತ ಹೇಳ್ತಾ ಇದೀಯಾ? ಹಿಡಿದ್ ನಾಲ್ಕು ಬಾರಿಸ್ಬೇಕಿತ್ತು ಅವನಿಗೆ. ಅಮ್ಮ ಅವನೇನೀಗ ಚಿಕ್ಕವನ, ಅವನಿಗೆ ಏನ್ ಬೇಕೋ ಅದನ್ನ ನಿರ್ಧಾರ ತಗೊಳ ಬುದ್ಧಿ ಇದೆ ಅವನ್ಗೆ. ಬುದ್ಧಿ ಇದೆ ಅಂದ್ ಮಾತ್ರಕ್ಕೆ ಒಳ್ಳೆ ಬುದ್ಧಿನೇ ಇರ್ಬೇಕು ಅಂತ ಏನಿಲ್ವಲ್ಲ. ನಾವು ಒಪ್ಕೊಂಡ್ಮೇಲೆ ಮನೆಗ್ ಬರ್ತೀನಿ ಅಂತ ಹೇಳಿದನಲ್ಲ, ಇನ್ನು ನಮ್ಗಿಲ್ಲೇನ್ ಕೆಲ್ಸ? ನಡೀರಿ, ನಾವು ಊರಿಗೆ ಹೊರಡೋಣ. ಅತ್ತೆ, ಈ ಸಮಯದಲ್ಲಿ ನಾವು ಹೊರಟ್ರೆ ತಪ್ಪಾಗತ್ತೆ. ಮುರಳಿ ಮಾತಲ್ಲೂ ನ್ಯಾಯ ಇದೆ ಅಂದ್ರೆ ಮದುವೆ ವಿಚಾರದಲ್ಲಿ ನಾನು ಹೇಳ್ತಿಲ್ಲ. ಅವನು ಇಷ್ಟು ದಿವಸ ನಿಮ್ಮ ಮಾತು ಕೇಳಿನೇ ನಡ್ಕೊಂಬಂದಿದ್ದಾನೆ. ಮೊದಲನೇ ಸಲ ನನಗೊಂದು ಆಸೆ ಇದೆ ಅಂತ ಕೇಳ್ಕೊಂಡಿದ್ದಾನೆ. ಅವನಿಷ್ಟಕ್ಕೆ ವಿರುದ್ಧವಾಗಿ ನೀವು ನಡ್ಕೊಂಡಿರೋದ್ರಿಂದ ಅವನಿಷ್ಟು ರೆಬಲ್ ಆಗಿದ್ದಾನೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತೀರ ಹೇಳಿ? ಅಂದರೆ ಮದುವೆ ಒಪ್ಕೊಳ್ಳದೆ ಸರಿ ಅಪ್ಪಾಜಿ? ಅದಂತೂ ಖಂಡಿತ ಸಾಧ್ಯ ಇಲ್ಲ. ಚಿತ್ರ, ನೀ ಮೊದಲು ಮುರಳಿಗೆ ಫೋನ್ ಮಾಡಿ ಕರಿ. ಇಲ್ಲೇ ಬಿಟ್ಟು ಹೋಗಿದ್ದಾನೆ. ಅವನು ವಾಪಸ್ ಬರ್ತಾನೆ. ಅವನ್ಗೆ ನನ್ ಮೇಲೆ ಎಷ್ಟು ಬೇಗ ಕೋಪ ಬರುತ್ತೋ ಅಷ್ಟೇ ಬೇಗ ಸಮಾಧಾನನು ಆಗತ್ತೆ, ಅಲ್ವೇನ್ರಿ? ನೀನ್ ಹಾಗೂ ಮಾತಾಡ್ತೀಯ ಹೀಗೂ ಮಾತಾಡ್ತೀಯ? ಇಲ್ಲ ಇಲ್ಲ, ಅವನಿಗೆ ಅವನ್ ಮಾಡಿದ ತಪ್ಪು ಅರ್ಥ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಅರ್ಥ ಆಗೇ ಆಗತ್ತೆ, ನೋಡ್ತಾ ಇರಿ. ಅವನು ನನ್ ಮಾತನ್ನ ಒಪ್ಪಿ ಬಂದೇ ಬರ್ತಾನೆ. ಆ ಹುಡುಗಿ ಬೇಡ ಅಂತ ಹೇಳೇ ಹೇಳ್ತಾನೆ. ಇವ್ರ ಮೇಲೆ ಯಾಕೆ ಅಂಕು ಕೂಗಾಡ್ತಿದೀಯ? ಅವ್ರ ಮನೆ ಗಂಟ ಬಂದು ಕ್ಷಮೆ ಕೇಳೋ ಅಗತ್ಯ ಅವ್ರಿಗೇನಿಲ್ಲ. ಆದ್ರೂ ಬಂದವ್ರೆ, ಬಂದವ್ರನ್ನ ನೀನ್ ಹಿಂಗೆಲ್ಲ ಮಾತಾಡಿದ್ರೆ ಅವ್ರಿಗೆ ಅವಮಾನ ಮಾಡ್ದಂಗಲ್ಲ? ಇಲ್ಲಮ್ಮ, ಸ್ನೇಹ ಅವ್ರ ಕೋಪದಲ್ಲಿ ನ್ಯಾಯ ಇದೆ. ನ್ಯಾಯನ ಕೋಪದಲ್ಲಿ ಕೇಳಬೇಕು ಅಂತೀವನಿಲ್ಲ. ಹಂಗ್ ನೋಡಿದ್ರೆ ನಿಮ್ಮ ಅಪ್ಪ ಅವನ ಕೋಪದಾಗೂ ನ್ಯಾಯ ಐತೆ. ಆದ್ರೆ
ಅವ್ರು ಕೇಳಿದ ರೀತಿ ತಪ್ಪು. ಅದನ್ನೇ ಈಗ ಇವಳು ಮಾಡಕ್ ಹೊಂಟವಳೆ. ಅಲ್ಲ ಅವ ಅದು ಅವ್ರ ಮನೆಗೆ ಮಾತ್ರ ಅವಮಾನ ಆಗಿದ್ದಲ್ಲ, ಇಲ್ಲಿ ಇಲ್ಲಿ ನಮ್ಮ ಮನೆಗೂ ನಂಗೆ ಅವಮಾನ ಆಗೈತೆ. ಅದು ನಿನ್ನಿಂದ. ನನ್ನಿಂದನ? ಏನ್ ಹೇಳ್ತಿದ್ಯಾವ? ರಾಜವ್ವ ಬಂದಿದ್ಲು. ಏನಂದ್ಲು ಗೊತ್ತಾ? ಇವಳು ಎಳ್ಳೆ ಮಗಳು, ನಮ್ಮ ಮನೆ ತವ ಬಂದು ಟಕ ಟಕ ಅಂತ ಕುಂದ್ಬಿಟ್ಟು ನಮ್ಮವ್ವ ಹಂಗೆ ನಮ್ಮವ್ವ ಹಿಂಗೆ ಜೀವನನೇ ಗೆದ್ದವಳು, ಅವಳ ಮುಂದೆ ನೀನ್ ಏನು ಅಲ್ಲ ಅಂತ ಹೇಳ್ಬಿಟ್ಟು ಈಗ ಬೇರೆ ಊರಿಂದ ಬಂದವ್ರ ಮುಂದೆ ತಲೆ ತಗ್ಸ್ಕೊಂಡ್ ಬಂದಿದ್ಯಾ? ಅದು ಯಾವ ಕಾರಣಕ್ಕೆ? ಗಂಡ ಇಲ್ಲ ಅನ್ನೋ ಕಾರಣಕ್ಕೆ. ನಾನು ನನ್ನ ಗಂಡನ್ ಕರ್ಕೊಂಡು ನಿನ್ ಜೊತೆಯಾಗೆ ಗಂಡವ್ರ ಮನೆ ಬಂದಿದ್ದೆ. ಪುಟ್ಟಕ್ಕ, ನಿನ್ ಶತ್ರು ನಾನಲ್ಲ, ನಿನ್ ಮಗಳೇಯ. ಇವ್ರ ಅಪ್ಪ ಅವನು ಅದನ್ನೇ ಕೇಳಿರು, ಮದುವೆ ಮಾತುಕತೆ ಬಂದಿರೋರು ಒಂಟಿಯಾಗಿ ಬಂದಿದ್ರಲ್ಲ ಅಂತ. ಆದ್ರೆ ಅವ್ರು ಹಾಗೆ ಕೇಳಿದ್ರು ತಪ್ಪಮ್ಮ. ಹುಡುಗಿಯವ್ರ ಅಪ್ಪ ಅವ್ವ ಒಟ್ಟಿಗೆ ಹೋಗಿ ಮಾತಾಡದೆ ಅಲ್ವ ನಪ್ಪ ವಾಡಿಕೆ, ಅದನ್ನೇ ತಪ್ಪು ಅಂತ ನಾನು ಹೆಂಗನ್ಲಿ? ಆದ್ರೆ ಅವ್ವ ಅವ್ ನಮ್ ಜೊತೆಲಿ ಇಲ್ವಲ್ಲ. ನಮ್ ಜೊತೆಲಿ ಇಲ್ಲ ಅಂದ ತಕ್ಷಣಕ್ಕೆ ಅಯ್ಯ ನಿನಗೆ ಅಪ್ಪಯ್ಯ ಅಲ್ವಾ? ಅಲ್ಲ, ನೀನ್ ಹಿಂಗ ಅನ್ನೋದನ್ನ ನಿಮ್ಮ ಮಗಳಿಗೆ ಅವಮಾನ ಮಾಡ್ದಂಗೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.